ಹಲೋ ಗೈಸ್ ಐ ಆಮ್ ಇದೆ ಶ್ರೇಯಸ್ ಬಾಗಲ್ವಾಡಿ ಯುವ ಸೈನ್ಸ್ ಟೀಚರ್ ಸಂಕಲ್ಪ್ ಲರ್ನಿಂಗ್ ಸೊಲ್ಯೂಷನ್ ಹಿಂದಿನ ತರಗತಿಯಲ್ಲಿ ನಾವು ಎಂಟನೇ ತರಗತಿಯಲ್ಲಿ ಕೆಲವೊಂದಿಷ್ಟು ವಿಜ್ಞಾನಗಳ ವಿಭಾಗಗಳನ್ನ ಅಂದರೆ ಜೀವಶಾಸ್ತ್ರ ಭೌತಶಾಸ್ತ್ರ ಮತ್ತು ರಾಸಾಯನಿಕ ಶಾಸ್ತ್ರದಲ್ಲಿ ಅನೇಕ ಪಾಠಗಳ ಬಗ್ಗೆ ತಿಳಿದುಕೊಂಡಿದ್ದೇವೆ ಸೊ ಅದೇ ಮುಂದುವರಿದ ಕೆಲವೊಂದಿಷ್ಟು ಪಾಠಗಳು ನಮ್ಮ ಒಂಬತ್ತನೇ ತರಗತಿಯಲ್ಲಿವೆ ಅದೇ ರೀತಿಯಾಗಿ ಹೊಸದಾದಂತಹ ಪಾಠಗಳು ಕೂಡ ನಾವು ಒಂಬತ್ತನೇ ತರಗತಿಯಲ್ಲಿ ಕಲಿತೇವೆ ಇಂದಿನ ನಮ್ಮ ಟಾಪಿಕ್ ಏನಿದೆ ಅಂದ್ರೆ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ಇದು ಒಂದನೇ ಪಾಠವಾಗಿದೆ ಏನ್ ಕಲಿತೀವಿ ಇಲ್ಲಿ ನಮ್ಮ ಸುತ್ತಮುತ್ತಲಿನ ದ್ರವ್ಯಗಳು ದ್ರವ್ಯ ಎಂದರೇನು ಅಂತ ಈ ದ್ರವ್ಯ ಯಾವುದಕ್ಕೆ ನಾವು ದ್ರವ್ಯ ಅಂತೇವೆ ಅಂದ್ರೆ ಯಾವುದಾದರೂ ಒಂದು ವಸ್ತು ಒಂದು ಸ್ಥಳವನ್ನ ಆಕ್ರಮಿಸಿದ್ರೆ ಮತ್ತು ತನ್ನದೇ ಆದಂತಹ ರಾಶಿಯನ್ನ ಹೊಂದಿದ್ರೆ ಆ ವಸ್ತುವನ್ನ ನಾವು ದ್ರವ್ಯ ಅಂತ ಕರಿತೇವೆ ಸ್ಥಳವನ್ನು ಆಕ್ರಮಿಸುವ ಮತ್ತು ರಾಶಿಯನ್ನು ಹೊಂದಿರುವ ಯಾವುದೇ ವಸ್ತುವನ್ನು ನಾವು ದ್ರವ್ಯ ಅಂತ ಕರಿತೇವೆ ಫಾರ್ ಎಕ್ಸಾಂಪಲ್ ಈಗ ಇದು ಮೊಬೈಲ್ ಇದೆ ಮೊಬೈಲ್ ಏನಾಗಿದೆ ನನ್ನ ಕೈ ಮೇಲೆ ಏನಿದೆ ತನ್ನ ಸ್ಥಳವನ್ನ ಆಕ್ರಮಿಸಿದೆ ಸೊ ಇದಕ್ಕೆ ನಾನೇನ್ ಕರಿತೇನೆ ದ್ರವ್ಯ ಸೊ ಯಾವ ವಸ್ತುವು ಒಂದು ಸ್ಥಳವನ್ನ ಆಕ್ರಮಿಸಿ ತನ್ನದೇ ಆದಂತಹ ಒಂದು ರಾಶಿಯನ್ನ ಮಾಸ್ ಅಂತ ಏನ್ ಹೇಳ್ತೇವೆ ಹೊಂದಿದೆನೋ ಅಂತಹ ವಸ್ತುಗಳಿಗೆ ನಾವು ದ್ರವ್ಯ ಅಂತ ಕರಿತೇವೆ ಮುಂದು ಮುಂದೆ ಈ ದ್ರವ್ಯದ ರಾಶಿಯ ಏಕಮಾನ ಅಂತ ಬಂದಾಗ ರಾಶಿಯ ಅಂತಾರಾಷ್ಟ್ರೀಯ ಏಕಮಾನ ಕಿಲೋಗ್ರಾಂ ಆಗಿದ್ದು ಅಂತ ಗಾತ್ರದ ಅಂತ ಏನ್ ಹೇಳ್ತೀವಿ ವಾಲ್ಯೂಮ್ ಅಂತ ಏನ್ ಹೇಳ್ತೀವಿ ಸೊ ಅದರ ಏಕಮಾನ ಮೀಟರ್ ಕ್ಯೂಬ್ ಅನ್ನ ಆಗಿದೆ ಸೊ ಒಂದು ಲೀಟರ್ ಅಂದ್ರೆ ಒಂದು ಡಿ ಎಂ ಕ್ಯೂಬ್ ಒಂದು ಲೀಟರ್ ಅಂದ್ರೆ ಥೌಸಂಡ್ ಎಂ ಎಲ್ ಗಳು ಒಂದು ಎಂ ಎಲ್ ಅಂದ್ರೆ ಒನ್ ಸಿ ಎಂ ಕ್ಯೂಬ್ ಇದು ನಮಗೆ ಲೆಕ್ಕಗಳನ್ನ ಮಾಡುವಾಗ ಉಪಯೋಗಕ್ಕೆ ಬರುವಂತಹ ಕನ್ವರ್ಷನ್ಸ್ ಆಗಿವೆ ಓಕೆನಾ ನೆಕ್ಸ್ಟ್ ದ್ರವ್ಯದ ವರ್ಗೀಕರಣ ಯಾವ ಆಧಾರದ ಮೇಲೆ ದ್ರವ್ಯದ ವರ್ಗೀಕರಣ ಮಾಡಿದ್ದಾರೆ ಮೊದಲಿಗೆ ಹಿಂದಿನ ಏನಂತಾರೆ ಕಾಲದಲ್ಲಿ ಪ್ರಾಚೀನ ಭಾರತದಲ್ಲಿ ಏನಾಯ್ತು ನಮ್ಮ ಪ್ರಾಚೀನ ಭಾರತದಲ್ಲಿರುವ ತಜ್ಞ ತತ್ವಜ್ಞಾನಿಗಳು ಅಥವಾ ಫಿಲಾಸಫರ್ಸ್ ಅಂತ ಏನ್ ಹೇಳ್ತೀವಿ ಅವರು ಯಾವುದೇ ಒಂದು ದ್ರವ್ಯವನ್ನ ನೀವು ಪರಿಗಣಿಸಿದ್ರೆ ಆ ದ್ರವ್ಯ ಗಾಳಿ ಭೂಮಿ ಅಗ್ನಿ ಆಕಾಶ ಮತ್ತು ನೀರು ಈ ಐದುಗಳಲ್ಲಿ ಯಾವುದಾದರೂ ಒಂದು ಅಥವಾ ಎರಡು ಮೂಲಭೂತಗಳಿಂದ ಮಾಡಲ್ಪಟ್ಟಿರ್ ಮಾಡಲ್ಪಟ್ಟಿದಾಗಿರುತ್ತೆ ಅಂತ ಹೇಳ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ವಸ್ತುವನ್ನ ನೀವು ತೆಗೆದುಕೊಂಡ್ರೆ ಆ ವಸ್ತುವು ಈ ಪಂಚಭೂತಗಳಿಂದ ಮಾಡಲ್ಪಟ್ಟಿರುತ್ತೆ ಈ ಪಂಚಭೂತಗಳಲ್ಲಿ ಯಾವುದಾದ್ರೂ ಒಂದು ರೂಪದಲ್ಲಿ ಆ ವಸ್ತು ಇರತ್ತೆ ಅಂತ ನಮ್ಮ ತತ್ವಜ್ಞಾನಿಗಳು ಹೇಳಿದ್ರು ಅದರ ಪ್ರಕಾರ ಎಲ್ಲಾ ಜೀವಿಗಳು ಮತ್ತು ನಿರ್ಜೀವಿಗಳು ಈ ಐದು ಮೂಲ ಧಾತುಗಳು ಅಥವಾ ಪಂಚಭೂತಗಳು ಅಂತ ಏನ್ ಹೇಳ್ತೇವೆ ಅದರಿಂದ ಮಾಡಲ್ಪಟ್ಟಿವೆ ಅಂತ ತಿಳಿಸಿದ್ದಾರೆ ಈಗ ಆಧುನಿಕ ವಿಜ್ಞಾನಿಗಳ ಬಗ್ಗೆ ಬಂದ್ರೆ ಸೊ ಅವರು ಆಧುನಿಕ ವಿಜ್ಞಾನಿಗಳು ಏನ್ ಮಾಡಿದ್ರು ಭೌತ ಗುಣಗಳ ಮೇಲೆ ದ್ರವ್ಯವನ್ನ ವರ್ಗೀಕರಿಸಿದ್ರು ಅದೇ ರೀತಿ ರಾಸಾಯನಿಕ ಸ್ವರೂಪದ ಆಧಾರದ ಮೇ ಆಧಾರದ ಮೇಲೂ ಕೂಡ ದ್ರವ್ಯವನ್ನ ಎರಡು ವಿಧವಾಗಿ ವರ್ಗೀಕರಿಸಿದ್ರು ಹೌದಾ ಈ ತರಗತಿಯಲ್ಲಿ ಅಂದ್ರೆ ಈ ಚಾಪ್ಟರ್ ಅಲ್ಲಿ ನಾವು ಭೌತ ಗುಣವನ್ನ ಅಳವಡಿಸಿಕೊಂಡು ಹೇಗೆ ದ್ರವ್ಯಗಳನ್ನ ವಿಂಗಡಿಸಿದ್ರು ಅನ್ನೋದ್ರ ಬಗ್ಗೆ ಕಲಿತೀವಿ ಹ್ಮ್ ಓಕೆ ಈಗ ಯಾವುದೇ ಒಂದು ದ್ರವ್ಯವನ್ನ ನೀವು ಪರಿಗಣಿಸಿದ್ರೆ ದ್ರವ್ಯವನ್ನ ನೀವು ಪರಿಗಣಿಸಿದ್ರೆ ಆ ದ್ರವ್ಯಕ್ಕೆ ಕೆಲವೊಂದಿಷ್ಟು ಗುಣಲಕ್ಷಣಗಳು ಇರ್ತವೆ ಸೊ ಜನರಲ್ ಆಗಿ ದ್ರವ್ಯದ ಗುಣಲಕ್ಷಣಗಳೇನು ಅಂತ ನಾವು ಈಗ ಕಲಿತೇವೆ ಒಂದನೇ ಗುಣ ದ್ರವ್ಯವು ಗಣಗಳಿಂದ ಮಾಡಲ್ಪಟ್ಟಿದೆ ಇದರಿಂದ ಏನಾಗುತ್ತೆ ಇದರಲ್ಲಿ ಸಿಂಪಲ್ ಎಕ್ಸಾಂಪಲ್ ಸಿಂಪಲ್ ಆಕ್ಟಿವಿಟಿ ಚಟುವಟಿಕೆಯಿಂದ ಮಾಡಬೇಕು ಒಂದು ಗ್ಲಾಸ್ ನೀರನ್ನ ತಗೊಳ್ಳಿ ಅದರಲ್ಲಿ ಅರ್ಧ ಒಂದು ಗ್ಲಾಸ್ ಅನ್ನ ತಗೊಳ್ಳಿ ಅರ್ಧ ನೀರನ್ನ ಹಾಕಿ ಅದರಲ್ಲಿ ಉಪ್ಪು ಹಾಕಿ ಉಪ್ಪು ಹಾಕಿ ಏನ್ ಮಾಡ್ಬೇಕು ಕಲಕಬೇಕು ನೀರಿನ ಕಣಗಳು ಮಿಲಿಯಾಂತರ ಪಟ್ಟು ವರ್ಧಿಸ್ ವರ್ಧಿಸಲಾಗಿದೆ ಸೊ ಇಲ್ಲಿ ಇದು ಉಪ್ಪು ಇದು ನೀರು ಅಲ್ವಾ ಸೊ ನಾ ನೀವೇನ್ ಮಾಡ್ತಿರ್ತೀರಾ ಅದನ್ನ ಹಾಕ್ತಾ ಇರ್ತೀರಾ ಸೊ ಹೊತ್ತಾದ್ಮೇಲೆ ಉಪ್ಪು ಕಾಣಿಸತ್ತಾ ಇಲ್ಲ ಉಪ್ಪು ಎಲ್ಲಿ ಹೋಗಿರತ್ತೆ ಸೊ ಅವಾಗ ಏನಾಗಿರುತ್ತೆ ನಮ್ಮ ನೀರು ಉಪ್ಪುಪ್ಪಾಗಿರುತ್ತೆ ಉಪ್ಪಿನ ರುಚಿಯನ್ನ ತೆಗೆದುಕೊಂಡಿರುತ್ತೆ ಹೇಗೆ ಅಂದ್ರೆ ನೀರಿನ ಕಣಗಳ ನಡುವೆ ಉಪ್ಪಿನ ಕಣಗಳು ಹೋಗಿ ಸೇರಿಕೊಂಡಿರುತ್ತವೆ ಈ ಆಕ್ಟಿವಿಟಿಯಿಂದ ನಮ್ಗೆ ಏನ್ ಗೊತ್ತಾಗತ್ತೆ ದ್ರವ್ಯವು ಕಣಗಳಿಂದ ಮಾಡಲ್ಪಟ್ಟಿದೆ ಅನ್ನೋದು ಗೊತ್ತಾಗತ್ತೆ ದ್ರವ್ಯದ ಕಣಗಳು ಎಷ್ಟು ಚಿಕ್ಕದಾಗಿವೆ ಅನ್ನೋದಕ್ಕೆ ಇನ್ನೊಂದು ಆಕ್ಟಿವಿಟಿವನ್ನ ಮಾಡ್ತಾರೆ ಒಂದು ಬೀಕರಲ್ಲಿ ನೂರು ಎಂಎಲ್ ಒಂದು ಬೀಕರಲ್ಲಿ ಏನ್ ಮಾಡ್ತಾರೆ ನೂರು ಎಂಎಲ್ ನೀರನ್ನ ತೆಗೆದುಕೊಳ್ತಾರೆ ಹ್ಮ್ ಆ ಓಕೆ ಅಥವಾ ಡೆಟಾಲ್ ಅನ್ನು ಕೂಡ ತೆಗೆದುಕೊಳ್ಬಹುದು ಡೆಟಾಲ್ ನೂರು ಎಂ ಎಲ್ ನೀರಿಗೆ ಏನ್ ಮಾಡ್ತಾರೆ ಪೊಟ್ಯಾಶಿಯಂ ಪರ್ ಮ್ಯಾಂಗನೇಟ್ ಅನ್ನು ಪೊಟ್ಯಾಶಿಯಂ ಪರ್ ಮ್ಯಾಂಗನೇಟ್ ಅನ್ನೋ ಹರಳುಗಳನ್ನ ಪೊಟ್ಯಾಶಿಯಂ ಪರ್ ಮ್ಯಾಂಗನೇಟ್ ಅನ್ನೋದು ಪರ್ಪಲ್ ಕಲರ್ ಪರ್ಪಲ್ ಕಲರ್ ಥರ ಇರುವ ವೈಲೆಟ್ ಕಲರ್ ಅಂತ ಏನ್ ಹೇಳ್ತೀವಿ ಆ ಕಲರ್ನ ಹರಳುಗಳನ್ನ ಹೊಂದಿರತ್ತೆ ಆ ಹರಳನ್ನ ಅವ್ರು ಏನ್ ಮಾಡ್ತಾರೆ ಈ ರೀತಿ ನೀರಿನಲ್ಲಿ ವಿಲೀನ ಮಾಡ್ತಾರೆ ಸೊ ಅದರಿಂದ ನೂರು ಎಂ ಎಲ್ ನಿಂದ ಹತ್ತು ಎಂ ಎಲ್ ಗಳಷ್ಟು ತೆಗೆದುಕೊಂಡು ಆ ಹತ್ತು ಎಂ ಎಲ್ ನ ದ್ರವವನ್ನ ಅವ್ರು ಏನ್ ಮಾಡ್ತಾರೆ ಇನ್ನೊಂದು ನೂರು ಎಂ ಎಲ್ ನೀರಿಗೆ ಆಡ್ ಮಾಡ್ತಾರೆ ಸೊ ಇದೇ ರೀತಿ ಅವರು ಎರಡರಿಂದ ಮೂರು ಬಾರಿ ಮಾಡ್ತಾರೆ ನೀವು ಕೊನೆ ಬೀಕರಲ್ಲಿ ನೋಡಿ ಇಲ್ಲೂ ಕೂಡ ನೀರಿನ ಬಣ್ಣ ಏನಾಗಿದೆ ಪಿಂಕ್ ಕಲರ್ ಆಗಿದೆ ಗುಲಾಬಿ ಬಣ್ಣದ್ದಾಗಿದೆ ಇದರಿಂದ ನಮ್ಗೆ ಏನ್ ಗೊತ್ತಾಗತ್ತೆ ದ್ರವ್ಯದ ಕಣಗಳು ಅತಿ ಸೂಕ್ಷ್ಮವಾಗಿರ್ತವೆ ಅಂತ ಗೊತ್ತಾಗತ್ತೆ ಇನ್ನು ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತದೆ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ನಿಂಬು ಶರಬ್ ಅಥವಾ ನಿಂಬು ಪಾನಕ ನಿಂಬು ಜ್ಯೂಸ್ ಅಂತ ಏನ್ ಹೇಳ್ತೀವಿ ಸೊ ನಿಂಬು ಜ್ಯೂಸ್ ಮಾಡುವಾಗ ನೀವೇನ್ ಮಾಡ್ತೀರಾ ನೀರಿಗೆ ನಿಂಬೆ ಹಣ್ಣು ಉಪ್ಪು ಸಕ್ಕರೆ ಯಾಲಕ್ಕಿ ಪುಡಿ ಈ ರೀತಿಯಾಗಿ ಅದನ್ನ ಮಾಡ್ತೀರಾ ಅದಾದ್ಮೇಲೆ ನೀರಿನ ಟೇಸ್ಟ್ ಅಥವಾ ರುಚಿ ಚೇಂಜ್ ಆಗಿರುತ್ತೆ ಸೊ ನೀವು ನಿಂಬೆ ಹಣ್ಣಿನ ಹಾಕಿದ್ರಿ ಉಪ್ಪನ್ನ ಹಾಕಿದ್ರಿ ಸಕ್ಕರೆನೆ ಹಾಕಿದ್ರಿ ಸೊ ಈ ಎಲ್ಲ ಕಣಗಳು ಎಲ್ಲಿ ಹೋದ್ವು ಈ ಎಲ್ಲ ಕಣಗಳು ನೀರಿನ ಕಣಗಳ ನಡುವೆ ಸೇರಿಕೊಳ್ತಾವೆ ಸೊ ಇದರಿಂದ ನಮ್ಗೆ ಏನಾಗತ್ತೆ ಗೊ ಏನ್ ಗೊತ್ತಾಗತ್ತೆ ಅಂದ್ರೆ ದ್ರವ್ಯದ ಕಣಗಳ ಮಧ್ಯೆ ಖಾಲಿ ಸ್ಥಳಾವಕಾಶಗಳು ಕಂಡು ಬರುತ್ತವೆ ಈ ಖಾಲಿ ಸ್ಥಳಾವಕಾಶಗಳಲ್ಲಿ ಬೇರೆಯೊಂದು ದ್ರವ್ಯದ ಕಣಗಳು ಹೋಗಿ ಸೇರಿಕೊಳ್ತಾವೆ ಅನ್ನೋದು ಗೊತ್ತಾಗತ್ತೆ ಇನ್ನು ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ಫಾರ್ ಎಕ್ಸಾಂಪಲ್ ಈಗ ನಿಮ್ಮ ಕ್ಲಾಸ್ ರೂಮ್ ಅಲ್ಲಿ ಒಂದು ಮೂಲೆಯಲ್ಲಿ ನಾವು ಅಗರಬತ್ತಿಯನ್ನ ಹಚ್ಚಿದ್ವಿ ಅಂತ ತಿಳ್ಕೊಳ್ಳಿ ಸೊ ಅದರ ಸುವಾಸನೆ ಇಡೀ ಕ್ಲಾಸ್ ರೂಮ್ಗೆ ಹರಡತ್ತೆ ಯಾವ ರೀತಿ ಯಾವ ರೀತಿ ಅಂದ್ರೆ ಆ ಅಗರಬತ್ತಿಯ ಆವಿಯಲ್ಲಿರುವ ಅಂದ್ರೆ ಅನಿಲ ರೂಪದಲ್ಲಿರುವ ಕಣಗಳು ಏನಾಗ್ತವೆ ಪಸರಿಸ್ತಾವೆ ಅಂದ್ರೆ ಸ್ಪ್ರೆಡ್ ಆಗ್ತವೆ ವಿಸರಣೆಗೊಳಗಾಗ್ತವೆ ಯಾವ ರೀತಿ ಚಲನೆಯ ಮೂಲಕ ಇದರಿಂದ ನಮಗೆ ಏನ್ ಗೊತ್ತಾಗತ್ತೆ ದ್ರವ್ಯದ ಕಣಗಳು ನಿರಂತರವಾಗಿ ಚಲನೆಯಲ್ಲಿರುತ್ತವೆ ಅನ್ನೋದು ಗೊತ್ತಾಗತ್ತೆ ಇಲ್ಲಿ ನೋಡಿ ಕಣಗಳು ಚಲನಾಶಕ್ತಿ ಹೊಂದಿರುತ್ತವೆ ತಾಪ ಹೆಚ್ಚಿದಂತೆ ಚಲನಾಶಕ್ತಿಯು ಹೆಚ್ಚುತ್ತದೆ ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ಪರಸ್ಪರ ಆಂತರವಿಕವಾಗಿ ತಮ್ಮಷ್ಟಕ್ಕೆ ತಾವೇ ಮಿಶ್ರಣ ಹೊಂದುವುದನ್ನ ವಿಸರಣೆ ಎನ್ನುವರು ಸೊ ವಿಸರಣೆ ಬಗ್ಗೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಒಂದು ಲೋಟದಲ್ಲಿ ಒಂದು ಸ್ವಲ್ಪ ನೀರ್ ತೆಗೆದುಕೊಳ್ಳಿ ಅದರಲ್ಲಿ ಒಂದು ಡ್ರಾಪ್ ಇಂಕ್ ಮಸಿ ಅಂತ ಏನ್ ಹೇಳ್ತೀವಿ ಸೊ ಇಂಕ್ ಅನ್ನ ಶಾಹಿ ಅಂತ ಏನ್ ಹೇಳ್ತೀವಿ ಅದನ್ನ ಹಾಕಿ ಸಡನ್ ಆಗಿ ಏನಾಗತ್ತೆ ಆ ಶಾಹಿ ಆ ಬ್ಲೂ ಕಲರ್ ನೀಲಿ ಕಲರ್ ಶಾಯಿ ಆ ನೀರಿನ ಬಣ್ಣವನ್ನ ಪರಿವರ್ತನೆ ಮಾಡುತ್ತೆ ಸೊ ಇದಕ್ಕೆ ಏನ್ ಹೇಳ್ತೀವಿ ಎರಡು ಬೇರೆ ಬೇರೆ ದ್ರವ್ಯದ ಕಣಗಳು ನೀರಿನ ಕಣಗಳು ಮತ್ತು ಶಾಹಿಯ ಕಣಗಳು ಪರಸ್ಪರ ಆಂತರಿಕವಾಗಿ ತಮ್ಮಷ್ಟಕ್ಕೆ ತಾವೇ ಏನ್ ಮಾಡ್ತಾರೆ ಮಿಶ್ರಣವನ್ನ ಹೊಂತಾವೆ ಸೊ ಈ ಪ್ರೊಸೆಸ್ಗೆ ನಾವೇನಂತ ಕರಿತೇವೆ ವಿಸರಣೆ ಎಂದು ಕರಿತೇವೆ ಅಲ್ವಾ ನೆಕ್ಸ್ಟ್ ದ್ರವ್ಯದ ಕಣಗಳು ಪರಸ್ಪರ ಆಕರ್ಷಿಸುತ್ತವೆ ಸೊ ಯಾವ ರೀತಿ ಆಕರ್ಷಿಸ್ತಾವೆ ಒಂದಿಷ್ಟು ಕಣಗಳು ಏನ್ ಮಾಡ್ತವೆ ಅಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನೀವೀಗ ಎಲ್ರು ಶೇಕ್ ಹ್ಯಾಂಡ್ ಕೊಟ್ರೆ ಅವಾಗ ಕಣಗಳು ಏನಿರ್ತವೆ ಅದು ಕಣಗಳು ಅಂತ ತಿಳ್ಕೊಂಡ್ರೆ ಕಣಗಳು ಒಂದು ಒಂದು ರೀತಿ ಅಟ್ರಾಕ್ಷನ್ ಇರ್ತವೆ ಸೊ ಈ ರೀತಿ ಇಲ್ಲಿ ಚಿತ್ರದಲ್ಲಿ ಕಂಡುಬಿರೋ ಹಾಗೆ ನೀವು ನಿಂತ್ರೆ ಒಬ್ಬ್ರನ್ನೊಬ್ರು ಬೇರೆ ಮಾಡಕ್ ಸಾಧ್ಯ ಇಲ್ಲ ಸೊ ಈ ರೀತಿ ಏನಾಗ್ತವೆ ಇಲ್ಲಿ ಕಣಗಳು ತಮ್ಮ ಒಂದ್ ತಮ್ ಅಂದ್ರೆ ಒಂದಕ್ಕೊಂದು ಆಕರ್ಷಿಸ್ತಾವೆ ಅಂತ ಹೇಳ್ತಾರೆ ಇನ್ನು ಮುಂದೆ ಬರುವುದು ದ್ರವ್ಯದ ಸ್ಥಿತಿಗಳು ಈ ದ್ರವ್ಯದ ಕಣಗಳ ಅರೇಂಜ್ಮೆಂಟ್ ಮೇಲೆ ಹೇಗೆ ಅವು ಅರೇಂಜ್ ಆಗಿವೆ ಅದರ ಆಧಾರದ ಮೇಲೆ ಭೌತಿಕವಾಗಿ ಭೌತ ಗುಣಗಳ ಆಧಾರದ ಮೇಲೆ ದ್ರವ್ಯಗಳನ್ನ ಮೂರು ಸ್ಥಿತಿಯಲ್ಲಿ ನಾವು ವಿಂಗಡಿಸಿದ್ದೇವೆ ಒಂದನೇ ಸ್ಥಿತಿ ಘನ ಎರಡನೆಯದ್ದು ದ್ರವ ಮೂರನೆಯದ್ದು ಅನಿಲ ಇನ್ನು ಮುಂದಿನ ತರಗತಿಯಲ್ಲಿ ಈ ಘನ ದ್ರವ ಅನಿಲಗಳ ಗುಣಲಕ್ಷಣಗಳೇನು ಅದರ ಬಗ್ಗೆ ಸುವಿವರವಾಗಿ ತಿಳಿಯೋಣ ಅಲ್ಲಿವರೆಗೂ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್ ಬೈ